ನರಸಿಂಹಮೂರ್ತಿ ಅವರ ಮನೆಗೆ ಬಂದಿದ್ದೀವಿ. ಅವರು ಗ್ರಾಮ ಪಂಚಾಯತಿಯ ಮಾಜಿ ಚೇರ್ಮನ್ ಆಗಿರುವಂಥವ್ರು. ಸಾಮಾನ್ಯವಾಗಿ ಕೆಲವರು ಮನೆಗಳೇ ಬರ್ತಾರೆ, ಹಾಲು ಅಲ್ಲಿ ಕೂತ್ಕೊಂತಾರೆ, ಅಲ್ಲಿಂದಲ್ಲೇ ಮಾತಾಡಿ ಕಳಿಸ್ತಾರೆ. ನಮ್ಮನೇಲಿ ಅಂಥದ್ದೇನಿಲ್ಲ, ಸೀದಾ ಅಡುಗೆ ಮನೆಗೆ ಬರ್ತಾರೆ, ಅಡುಗೆ ಮನೆಯಲ್ಲಿ ನಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಅವೆಲ್ಲ ಮೊದಲಿಂದ ನಾವು ಅವೆಲ್ಲ ಮಾಡ್ತಾನೆ ಇದ್ದೀವಿ ಸರ್. ಇದು ಕೆಲವು ಹಳ್ಳಿಗಳಲ್ಲಿ ಇದು ಇದ್ದಾವೆ, ನಾವು ಸ್ವಲ್ಪ ಅಲ್ಲೆಲ್ಲೇ ನೋಡ್ತೀವಿ. ಆದರೂ ಜನ ಈಗ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ, ಎಚ್ಚೆತ್ಕೊಂಡಿದ್ರು ಕೂಡ ಅಲ್ಲಲ್ಲಿ ಸ್ವಲ್ಪ ಇದೆ ಸರ್. ಎಲ್ಲ ಕೈ ಜೋಡಿಸೋಣ ಸರ್, ಇದಕ್ಕೆಲ್ಲ ಮಾಡ್ತೀವಿ, ಕೈ ಜೋಡಿಸ್ತೀವಿ, ಮಾಡೋಣ. ಇದು ಮನೇನ ಸ್ಪೃಶ್ಯತೆ ಮುಕ್ತ ಮನೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಅವ್ರನ್ನ ಕೇಳಿದಂಥ ಸಮಯದಲ್ಲಿ ಅವರು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ. ಅಸ್ಪೃಶ್ಯತೆ ಅನ್ನೋದು ತೊಲಗಬೇಕು, ಅಸ್ಪೃಶ್ಯತೆ ಅನ್ನೋದು ದೇಶದ ಗೌರವ ಘನತೆಗೆ ಕಂಟಕ ಆಗಿದೆ.